ನನ್ನ ಹೆಸರು ಸಂಜನಾ ಅಂತ. ನಮ್ಮ ಅಪ್ಪಾಜಿ ಕೋವಿಡಿಂದ ತೀರ್ಕೊಂಡ್ರು. ಭಾಳ ಕೋವಿಡ್ ಆಗಿ ದಾವಣಗೆರೆಯಲ್ಲಿ 2 ತಿಂಗಳು ಅಡ್ಮಿಟ್ ಆಗಿದ್ದರು. ಆವಾಗ ದುಡ್ಡಿಂದು ಅದು ಭಾಳ ಪ್ರಾಬ್ಲಮ್ ಆಯಿತು. ಸೊ ನಮ್ಮ ಮನೆಯವರೇ ಬಂದು ಕರ್ಕೊಂಬಂದೆಲ್ಲ ತೋರಿಸಿದ್ರು. ಇದೆಲ್ಲ ಹೆಣ್ಮಕ್ಳಿಗೂ ಇದು ಒಂಥರ ಸಹಾಯ ಆಗ್ತಾಯಿದೆ. ಹೆಣ್ಮಕ್ಳೆಲ್ಲ ಮನೇಲಿ ಕೂತು ನಮ್ಮಂಥ ಬಡವರು ನಾವು ಎಜುಕೇಷನ್ ಜಾಸ್ತಿ ಮಾಡಿರೋಂಗಿಲ್ಲ. ಎಲ್ಲಿ ಹೋಗ್ಬೇಕಪ್ಪ, ದುಡ್ಡು ಕಟ್ಟೋಕ್ಕೂ ಆಗೋದಿಲ್ಲ. ಇದು ಬಡತನ ಬಡವರಿಗೆಲ್ಲ ಇದು ಸಹಾಯ ಆಗಿದೆ. ಅದು 8-10 ದಿನ ಟ್ರೈನಿಂಗ್ ತೊಗೊಂಡೆ ರೀ ನಾನು ಬಂದು. ವರ್ಷ ಅವರು ಟ್ರೈನಿಂಗ್ ಮಾಡಿದ್ರು ನನಗೆ. ಸಕ್ಸಸ್ಫುಲ್ ಲೈಫ್ ಅನ್ನೋದನ್ನು ಅವರು ಎಂಜಾಯ್ ಮಾಡಲಿ, ಎಲ್ಲರೂ ಮಾಡಬೇಕು ಅನ್ನೋದೇ ನನ್ನ ಆಸೆ ಇದೆ. ಆಲ್ಮೋಸ್ಟ್ ಅಲ್ಲಿ ಯಾರು ನನಗೇನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಮನೆ ಭಾಳ ಜನ ಕೂತಿದ್ರು. ಇದು ಬಂದಮೇಲೆ ಮೇಡಮ್ ಹಿಂಗೆಲ್ಲ ಹಿಂಗೈತಿ ಬರ್ರಿ ಅಂತ ಹೇಳಿದಾಗಿಂದನೂ ಭಾಳ ಜನಕ್ಕೆ ಹೆಲ್ಪ್ ಆಗ್ತಿದೆ. ಹೆಣ್ಮಕ್ಳಿಗೂ ತೊಂದರೆ ಆಗ್ತಾಯಿದೆ. ಅವ್ರವ್ರ ಮನೆ ನಡೆಸ್ತಾ ಇರೋರಿಗೆ ಕೆಲಸನೇ ಇಲ್ಲದೆ ಇದ್ದರೆ ಹೇಗೆ ಆಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಸೇವಾ ಇಂಟರ್ನ್ಯಾಷನಲ್ ಕಡೆಯಿಂದ ನಮಗೆ ತುಂಬ ಎಲ್ಲರಿಗೂ ಹೆಲ್ಪ್ ಆಗಿದೆ. ಸೇವಾ ಇಂಟರ್ನ್ಯಾಷನಲಿಂದ ನನ್ನಂಗೆ ಎಲ್ಲ ಮಹಿಳೆಯರಿಗೂ ಕೆಲಸ ಸಿಕ್ತಂದ್ರೆ ಅವ್ರಿಗೆ ಭಾಳ ಯೂಸ್ ಆಗುತ್ತೆ, ಭಾಳ ಹೆಲ್ಪಿಂಗ್ ಆಗುತ್ತೆ.